ದೇವೇಗೌಡರು ಹೇಮಾವತಿ ನೀರು ಕೊಡದೆ ಮೋಸ ಮಾಡಿದ್ರು ಲೋಕಸಭೆಯಲ್ಲಿ ಹೇಳಿದಂತ ಹೇಳಿಕೆಯ ಪೇಪರ್ ಕಟ್ಟಿಂಗ್ ಅನ್ನು ನಾನು ತೋರಿಸಿದ್ದೆ ಮಹದೇಸ್ವಾಮಿ ಅವರು ಯಾಕೋ ಒಂದು ಸ್ವಲ್ಪ ರೊಚ್ಚಿಗೆದ್ದಿದ್ದಾರೆ ಇವತ್ತು ಯಾರು ಅಗ್ರೆಸಿವ್ ಆಗಿ ಮಾತಾಡ್ತಾ ಇಲ್ಲ ನಾನೇ ಮಾತಾಡ್ಬಿಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಈ ಹಿಂದೆನೂ ಮಾತಾಡಿದ್ದಾರಿಲ್ಲ ಅಂತಿಲ್ಲ ಆದರೆ ಒಂದು ಹೊಸ ವ್ಯಾಖ್ಯಾನ ಬರಿತಾ ಇದ್ದಾರೆ ಇವತ್ತು ಸೊ ಅವರು ಹೇಮಾವತಿ ನೀರು ಕೊಡ್ತೀನಿ ಅಂತ ಹೇಳಿ ಕೊಡಲಿಲ್ಲ ಹಾಗಾಗಿ ಜನ ಅವರನ್ನ ಸೋಲಿಸಿದ್ರು ಈಗಂತ ಜೆ ಡಿ ಎಸ್ನ ವಿರುದ್ಧ ಗುಡುಗಿದ್ದಾರೆ ಕುಮಾರಸ್ವಾಮಿಯವರು ಈಗ ಇಲ್ಲಿ ಬಂದುಬಿಟ್ಟು ಚಿಕ್ಕನಾಯಕನ ಹಳ್ಳಿಯಲ್ಲಿ ನನ್ನ ವಿರುದ್ಧ ಮಾತಾಡ್ತಾರೆ ಇವರ ಅಪ್ಪಗೆ 50 ರೂಪಾಯಿ ಕೊಟ್ಟುಬಿಟ್ಟು ಕಾಂಟ್ರಾಕ್ಟ್ ಕೆಲಸ ಶುರು ಮಾಡಿದ ನಾವು ನನಗೇನು ಆಸ್ತಿ ಕೊರತೆ ಇತ್ತೇನ್ರಿ ನಮ್ಮಪ್ಪ ಚೆನ್ನಾಗಿಟ್ಟಿದ ದುಡ್ಡ ನಮ್ಮಪ್ಪ ನಮ್ಮ ಅಜ್ಜಬ್ಬು ಚೆನ್ನಾಗಿ ಬಾಳಿ ಬದುಕಿದ್ದಾರೆ ಓ ಅಜ್ಜಜ್ಜಲ್ಲ ಅದು ಅಜ್ಜ ಅದು ನಾನು ನೋಡಿ ಏನು ಅನ್ಕೊಂಬಿಟ್ಟೆ ಅಲ್ಲಿ ಬರೆದಿದ್ದು ತಪ್ಪು ಸ್ಪೆಲ್ಲಿಂಗ್ ಮಿಸ್ಟೇಕ್ ನೋಡ್ಬಿಟ್ಟು ಇವರಂಗೆ ದೋಚಿದ್ದು ಬಾಚಿದ್ದು ನಾವಲ್ಲ ಅಪ್ಪ ಮಕ್ಕಳು ಮೊಮ್ಮಕ್ಕಳು ಇವರು ಹೂವಿನ ಕೃಷಿ ಮಾಡಿ ಒಂದು ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಎಲ್ಲ ದೋಚೋಕೆ ಶುರು ಮಾಡ್ಕೊಂಡ್ರು ಜೆ ಡಿ ಎಸ್ ವಿರುದ್ಧ ಸಚಿವ ಜೆ ಸಿ ಮಾಧುಸ್ವಾಮಿ ಗುಡುಗ್ಬಿಟ್ಟಿದ್ದಾರೆ ವೈಕರಾಮಯ್ಯನವರ ಭಾಷಣಕ್ಕೆ ಬಂದು ಓಟ್ ಕೇಳುವಾಗ ಹೇಳ್ತಾರೆ ಉಚ್ಚಿಡ್ದೈತ್ರಿ ನಿಮ್ ಜಿಲ್ಲೆಗಲ್ಲಿ ಬರುತ್ತೆ ನೀರು ಅಂತ ರಾಮಯ್ಯ ಏನೇ ಗೆಲ್ಸಕ್ ಬಂದನ ಸೋಲ್ಸಕ್ ಬಂದನಪ್ಪ ಭೂಪ ಅಂತ ಏನ ನಿಮ್ಮಲ್ಲಿ ಕಣ್ಣಿಟ್ಟವ್ರ ಕಡೆ ನೀನ್ ಯಾಕೆ ಕರ್ಕೊಂಬಂದೆ ಅಂತ ಪೇಪರ್ ಕಟಿಂಗ್ಸ್ ಕೊಟ್ಟೆ ಎಂ ಪಿ ಎಲೆಕ್ಷನ್ ನಾನು ನೋಡಪ್ಪ ದೇವೇಗೌಡರು ಅವತ್ತು ಹೇಳಿದ ಮಾತು ಇದು ಇವ್ರಿಗಿರೋದು ಇವತ್ತು ಆ ಭಾವನೆ ದೂರ ಆಗ್ತಾರೆ ಕುಮಾರಸ್ವಾಮಿ ಮಾನ ಮರ್ಯಾದೆ ಇರೋ ಚಿಕ್ಕನಾಯಕನಿಗೆ ಬರ್ಬೋದೇನು ಇಷ್ಟೆಲ್ಲ ಮಾಡಿ ಹೊರತ್ತು ಕೆಲ್ಸಕ್ ಬರ್ಬೋದು ಈಗ ನಾನ್ ಅಭಿವೃದ್ಧಿ ಆಗ್ಬಿಟ್ಟಿದ್ರಂತೆ ತಾಲೂಕು ಏನಾಗಿದಂತೆ ನಿಮ್ಮಪ್ಪ ಎಲ್ಲಿದ್ದ ಇವರಪ್ಪಂಗೆ 50 ರೂಪಾಯಿ ಕೊಟ್ಟು 5-6 ಕಾಂಟ್ರಾಕ್ಟ್ ಶುರು ಮಾಡಿಸಿದ್ದು ಹೊಳೆನರಸೀಪುರದಲ್ಲಿ ನನಗೇನ ಆಸ್ತಿ ಬರ್ತಿರಲ್ಲ ನಮ್ಮಪ್ಪ ಚೆನ್ನಾಗೇ ಇಟ್ಟಿದ್ರು ನನ್ನ ನಮ್ಮಪ್ಪ ನಮ್ಮಜ್ಜ ಚೆನ್ನಾಗಿ ಬಾಳ್ದಾರೆ ಬೆಳೆದಿದೀವಿ ಬೆಳೆದಿಲ್ಲ ಏನು ಮುಂದಕ್ಕೋಗಿಲ್ಲ ಅಂತ ನಾವ್ ಹೇಳಕ್ ಆಗಲ್ಲ ಜನಗಳು ರೋಡದಲ್ಲಿ ಬೆಳೆದಿದೀವಿ ಇವ್ರಂಗೆ ಅವರು ದೋಚಿದ್ದು ಬಾಚಿದ್ದು ನಮ್ದು ಪ್ರಕರಣ ಇಲ್ಲ ಬರುತ್ತೆ ಸ್ವಾಭಾವಿಕವಾಗಿ ಮನುಷ್ಯನ ಸ್ಥಾನಗಳ ಜೊತೆ ಗೌರವ ಶ್ರೀಮಂತಿಕೆ ಎಲ್ಲ ಬರುತ್ತೆ ಈ ಸ್ಥಿತಿಗ ಅಪ್ಪ ಮಕ್ಕಳು ಮೊಮ್ಮಕ್ಕಳು ಎಂಟರು ಎಲ್ಲ ದೋಚಕ್ಕೆ ಶುರು ನಮ್ಮ ತುಮಕೂರಿನ ಪ್ರತಿನಿಧಿ ಹೇಮಂತ್ ಇದ್ರ ಬಗ್ಗೆ ಡೀಟೇಲ್ ಕೊಡುವುದಕ್ಕೆ ಲೈವ್ನಲ್ಲಿ ಇವಾಗ ಜಾಯಿನ್ ಆಗಿದ್ದಾರೆ ಹೇಮಂತ್ ಮಾಧುಸ್ವಾಮಿ ಅವರಂತೂ ಅಗ್ರೆಸಿವ್ ಆಗಿ ಮಾತಾಡಿರೋದನ್ನು ನಾವು ನೀವು ಕೇಳಿಸ್ಕೊಂಡಿದ್ದೀವಿ ಒಂದೊಂದು ಸಲ ಅಗ್ರೆಸಿವ್ನೆಸ್ಸು ಸ್ವಲ್ಪ ಓವರ್ ಬೋರ್ಡ್ ಹೋಗ್ಬಿಟ್ಟು ವಿವಾದಗಳನ್ನು ಕೂಡ ಮೈಮೇಲೆ ಹೇಳ್ಕೊಂಡಿರೋದನ್ನು ನಾವು ನೋಡಿದ್ದೀವಿ ಈಗ ಅಗ್ರೆಸಿವ್ ಆಗಿ ಮಾತಾಡೋದು ಅಂದರೆ ಏನಂತೆ ಸಾಧನೆಗಳು ಮಾಡಿದರೆ ಅಥವಾ ಜನರ ಪರವಾಗಿ ಸರ್ಕಾರಗಳು ಸ್ಪಂದಿಸಿದರೆ ಜನನೇ ಅದನ್ನು ತಿಳ್ಕೊಳ್ತಾರೆ ಜನನೇ ಅದನ್ನು ಗಮನಿಸ್ತಾರೆ ಮತ್ತು ಓಟ್ ಹಾಕ್ತಾರೆ ಬರೀ ಮಾತಾಡೋದ್ರಿಂದ ಪ್ರಯೋಜನ ಏನಂತೆ ಅವ್ರ ಪಾಪ ಏನು ನೋವು ಸಮಸ್ಯೆ ಏನು ಬೇಜಾರು ಏನು ಅಂತ ಖಂಡಿತ ಚಂದ್ರನ್ ಏನಂತಂದ್ರೆ ಇವತ್ತು ಮಾಧುಸ್ವಾಮಿ ಅವರು ಚಿಕ್ಕನಾಯಕನಹಳ್ಳಿಯ ಮತ್ತಿಗಡ್ದಲ್ಲಿ ಅಗ್ರೆಸಿವ್ ಆಗ್ಲಿಕ್ಕೆ ಕಾರಣ ಏನಂತಂದ್ರೆ ಬೇನಾಮಿ ಆಸ್ತಿ ವಿಚಾರ ಏನು ಮಾಜಿ ಶಾಸಕರಾಗಿರುವಂತ ಚಿಕ್ಕನಾಯಕನಹಳ್ಳಿಯ ಜೆ ಡಿ ಎಸ್ ನಾಯಕ ಸುರೇಶ್ ಬಾಬು ಅವರು ಇವರು ಮಾಧುಸ್ವಾಮಿ ಅವರ ಮೇಲೆ ಬೇನಾಮಿ ಆಸ್ತಿಯ ಒಡೆಯ ಅಂತ ಹೇಳಿ ಮತ್ತೆ ಚಿಕ್ಕನಾಯಕನಹಳ್ಳಿಯಲ್ಲಿ ಹಿಟ್ಲರ್ ಆಡಳಿತವನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡಿದ್ರು ಮತ್ತೆ ಅಲ್ಲಿ ಅವರು ಇಟ್ಕೆ ಫ್ಯಾಕ್ಟರಿಯನ್ನ ಖರೀದಿ ಮಾಡಿದ್ದಾರೆ ಮತ್ತೆ ಅಲ್ಲಿ ಏನು ಮರಗಳನ್ನ ಕಡಿದ್ರು ಆ ಮರಗಳೆಲ್ಲ ಎಲ್ಲೋಯ್ತು ಅರಣ್ಯ ಇಲಾಖೆ ಅವರು ಎಲ್ಲೋಗಿದ್ರು ಮತ್ತೆ ಏನು ಅಲ್ಲಿ ರಸ್ತೆಯನ್ನ ರೆಡಿ ಮಾಡ್ಬೇಕಾದ್ರೆ ಇದ್ದಂತ ಕಲ್ಲುಗಳೆಲ್ಲ ಏನಾದ್ವು ಅಂತ ಹೇಳಿ ಮಾಧುಸ್ವಾಮಿ ಅವ್ರ ಮೇಲೆ ನೇರಾನೇರವಾಗಿ ಆರೋಪವನ್ನ ಮಾಡಿದಂಥದ್ದು ಮತ್ತೆ ವಾರಕ್ಕೆ 2-3 ರಿಜಿಸ್ಟ್ರೇಷನ್ ಮಾಧುಸ್ವಾಮಿ ಅವ್ರದ್ದು ನಡೆಯುತ್ತೆ ಅಂತ ಹೇಳಿ ಏನು ಸುರೇಶ್ ಬಾಬು ಅವರು ಆರೋಪ ಮಾಡಿದ್ರು ಆ ಒಂದು ಕಾರಣಕ್ಕೆ ಇವತ್ತು ಮತ್ತಿಗಡ್ದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಮಾಧುಸ್ವಾಮಿ ಅವರು ಜೆ ಡಿ ಎಸ್ ನ ನಾಯಕರ ಮೇಲೆ ತುಂಬಾ ಅಗ್ರೆಸಿವ್ ಆಗಿ ಮಾತನಾಡಿರುವಂಥದ್ದು ಏನು ಹಗಲು ಕಳ್ಳರು ಬಂದು ರಾತ್ರಿಯಲ್ಲಿ ಟಿವಿಯಲ್ಲಿ ಕೂತು ನಾ ಕಳ್ಳತನದ ಬಗ್ಗೆ ಮಾತನಾಡ್ತಾರೆ ಅನ್ನೋ ಒಂದು ಆರೋಪವನ್ನ ಮಾಡಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಏನಂದ್ರೆ ಜೆ ಡಿ ಎಸ್ ನ ಕುಮಾರಸ್ವಾಮಿ ಅವರ ವಿರುದ್ಧ ಕೂಡ ಮಾತನಾಡಿರುವಂಥದ್ದು ಏನು ದೇವೇಗೌಡರು ನೀರನ್ನ ತುಮಕೂರಿಗೆ ಹರಿಸಲ್ಲ ಅನ್ನೋ ಒಂದು ವಿಚಾರವಾಗಿ ನಾನು ಪತ್ರಿಕೆಗಳನ್ನ ದಾಖಲೆ ಸಮೇತ ಬಿಡುಗಡೆ ಮಾಡಿ ಆ ಸಂದರ್ಭದಲ್ಲಿ ದೇವೇಗೌಡರನ್ನ ಸೋಲಿಸುವಂತ ಕೆಲಸ ಮಾಡಿದ್ದೆ ಆದ್ರೆ ಕುಮಾರಸ್ವಾಮಿ ಅವತ್ತು ಅವರ ತಂದೆಯನ್ನ ಗೆಲ್ಲಿಸ್ಕೊಳ್ಲಿಕ್ಕೆ ಬರಲಿಲ್ಲ ಇವತ್ತು ನನ್ನ ಕ್ಷೇತ್ರಕ್ಕೆ ಬಂದು ನನ್ನ ವಿರುದ್ಧವಾಗಿ ಅಭಿವೃದ್ಧಿ ಆಗಿಲ್ಲ ಚಿಕ್ಕನಾಯಕನಹಳ್ಳಿ ಅನ್ನೋ ಒಂದು ಮಾತನ್ನ ಆಡ್ತಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರ ವಿರುದ್ಧ ಮಾತನಾಡುವಂತ ಮತ್ತೊಂದು ವಿಚಾರ ಅಂತಂದ್ರೆ ಇವರು ಹೂವಿನ ಕೃಷಿ ಮಾಡಿ ಒಂದು ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ